ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಉಂಟು, ಕ್ಲೈಮೇಟ್ ಒಳ್ಳೆ ರೀತಿಯಲ್ಲಿ ತಂಪಾಗಿ ಉಂಟು, ಬಿಸಿಲುಂಟು, ಆದರೂ ಸಹ ಅಷ್ಟು ಗೊತ್ತಾಗುದಿಲ್ಲ ಇವತ್ತಿನ ಟೆಂಪರೇಚರ್. ಇವತ್ತು ಎಷ್ಟು ಟೆಂಪರೇಚರ್ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಎಲ್ಲರಿಗೆ ಸ್ವಾಗತ, ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈಗ ಗಂಟೆ ಅಷ್ಟು ಗಂಟಿತ್ತು, ಕರೆಕ್ಟ್ 3:20 ಊಟ ಎಲ್ಲ ಮಾಡಿ ಆಯ್ತು. ಊಟ ಮಾಡಿದ್ದೆಲ್ಲ ದೋಸೆ ಎಲ್ಲ ತಿಂದು ಮುಗಿಸಿ ಹೊರಗೆ ಬರುವಾಗ ನಾವು ಚಿಕ್ಕ ಇರುವ ತಿಂದ ಐಸ್ ಕ್ಯಾಂಡಿ ಬಂತು, ಸೈಕಲ್ ಐಸ್ ಕ್ಯಾಂಡಿ ಬಂತು. ಎರಡು ಐಸ್ ಕ್ಯಾಂಡಿ ತೆಗೆದು 20 ರೂಪಾಯಿ ಕೊಟ್ಟು ಎರಡು ಐಸ್ ಕ್ಯಾಂಡಿ ತೆಗೆದು ತಿಂದೆಲ್ಲ ಮುಗಿಸಾಯ್ತು. ಹಾಯ್ ಫ್ರೆಂಡ್ಸ್, ನಮ್ಮ ಮನೆಯ ಜೂಳಿ ಅಲ್ಲಿ ಉಂಟು. ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು, ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಸಹ ಬರ್ತುಂಟು. ಅದೇ ರೀತಿಯಲ್ಲಿ ಬೇಕಾದ್ರೆ ನಮ್ಮ ಮನೆಯಲ್ಲಿ ಒಂದು ಗಾಡಿಯಲ್ಲಿ ನಮ್ಮ ಹಳೆಯ ನಷ್ಟು ಫೀಲ್ ಆಗಿರುವ ಐಸ್ ಕ್ಯಾಂಡಿ ಬಂತು. ಇದಕ್ಕೆ 1 ರೂಪಾಯಿ ಕೊಡಬೇಕು, ಅಷ್ಟು ಒಳ್ಳೇದು ಇರುವುದಿಲ್ಲ, ಆದ್ರೂ ಸಹ ಈ ಬಿಸಿಲಿಗೆ ಒಳ್ಳೆ ಟೇಸ್ಟ್ ಇರ್ತದೆ, ನಲ್ಲ ಟೇಸ್ಟ್ ನೋಡಿ. ಆರೆಂಜ್ ಕಲರಿನ ಐಸ್ ಕ್ಯಾಂಡಿ ನೋಡಿ. ಒಮ್ಮೆ ಕೂಲ್ ಆಯ್ತು, ನಮ್ಮೂರಲ್ಲಿ ಅದೆಲ್ಲ ಬರ್ತದೆ. ನಮ್ಮ ರೋಡಿನ ಹತ್ತಿರ ಮನೆ ಇರುದಲ್ಲ, ಎಲ್ಲ ಬರ್ತದೆ, ಐಸ್ ಕ್ಯಾಂಡಿ ಬರ್ತದೆ, ಪಾತ್ರೆ ಬರ್ತದೆ, ಬಟ್ಟೆ ಬರ್ತದೆ, ಎಲ್ಲ ಬರ್ತದೆ. ಆದ್ರೆ ಸ್ವಲ್ಪ ನೋಡ್ಕೊಳ್ಬೇಕು, ನಮ್ಮ ಮನೇಲಿ ನಾಯಿ ಉಂಟು, ಯಾರು ಬರುದಿಲ್ಲ ಅಷ್ಟು, ಯಾಕಂದ್ರೆ ಕೆಲವರು ಸರಿ ಇರಲ್ಲ, ಅದಕ್ಕೆ ಕೆಲವರು ಬರ್ತಾರೆ. ಇವತ್ತು ಐಸ್ ಕ್ಯಾಂಡಿ ಬಂತು, ತಿಂದು ಮುಗಿಸೆಲ್ಲ ಆಯ್ತು. ಆಗ ನನಗೆ ನೆನಪಾಯ್ತು, ಇವತ್ತು ನಾವು ಬದಿಯಾಡಕ ಬಗ್ಗೆ ಮಾತಾಡೋ. ಬದಿಯಾಡಕ ಎಲ್ಲಿರುವುದು ಹೇಳ್ತೇನೆ ಫ್ರೆಂಡ್ಸ್, ಬನ್ನಿ. ಬದಿಯಾಡಕ, ಬದಿಯಾಡಕ ನಮ್ಮೂರಿಂದ 10 ಕಿಲೋಮೀಟರ್ ದೂರದಲ್ಲಿ ಇರುವುದು, ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ಇರುವುದು ಬದಿಯಾಡಕ. ಬದಿಯಾಡಕ ಕರೆಕ್ಟ್ ಎಲ್ಲಿರುವುದು, ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ, ಕಾಸರಗೋಡು ತಾಲೂಕಲ್ಲಿ, ಕಾಸರಗೋಡು ತಾಲೂಕಿನ ಒಂದು ಪಂಚಾಯತ್ ಆಗಿದೆ ಬದಿಯಾಡಕ. ಟೋಟಲ್ ಏರಿಯಾ ಎಷ್ಟುಂಟು, 67.8 ಕಿಲೋಮೀಟರ್ ಇರುವುದು. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು, 12 ಮೀಟರ್ ಎತ್ತರದಲ್ಲಿರುವ ಒಂದು ಪ್ಲೇಸ್ ಆಗಿದೆ. ಇಲ್ಲಿ 2011 ಪ್ರಕಾರ ಜನಸಂಖ್ಯೆ ಎಷ್ಟು ಹೇಳ್ಬೇಕಾದ್ರೆ 34,000 ಜನಸಂಖ್ಯೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡಿದ್ವಿ. ಹತ್ತಿರದ ಟೌನ್ ಯಾವುದು, ಒಂದು ನಮ್ಮ ಪುತ್ತೂರು, ಕೇರಳ ಮತ್ತೆ ಕಾಸರಗೋಡು, ಕುಂಬಳೆ ಇದೆಲ್ಲ ಹತ್ತಿರ ಆಗುವ ಒಂದು ಸೆಂಟ್ರಲ್ ಪಾಯಿಂಟ್ ಅಂತ ಹೇಳ್ಬೋದು ಬದಿಯಾಡಕ. ಕರ್ನಾಟಕ ಮತ್ತು ಕೇರಳದ ಗಡಿಯಲ್ಲಿ ಸಮೀಪ ಇರುವ ಒಂದು ಪ್ಲೇಸ್ ಆಗಿದೆ, ಒಂದು ವಿಲೇಜ್ ಆಗಿದೆ ಬದಿಯಾಡಕ. ತಿರುವನಂತಪುರದಿಂದ ಎಷ್ಟು ಕಿಲೋಮೀಟರ್ ಉಂಟು, 584 ಕಿಲೋಮೀಟರ್ ಇರುವುದು. ಮಂಜೇಶ್ವರದಿಂದ 17 ಕಿಲೋಮೀಟರ್ ಇರುವುದು. ಕಾಸರಗೋಡಿಂದ 20 ಕಿಲೋಮೀಟರ್ ದೂರದಲ್ಲಿ ಇರುವುದು ಬದಿಯಾಡಕ. ಬದಿಯಾಡಕದಿಂದ ನಿಮಗೆ ವಿಮಾನ ಬೇಕಾದ್ರೆ ಮಂಗಳೂರು ಅಥವಾ ಕಣ್ಣೂರಿಗೆ ಹೋಗಬೇಕು, ಇಲ್ಲಾದ್ರೆ ನಿಮಗೆ ರೈಲು ಬೇಕಾದ್ರೆ ಕುಂಬಳೆ ಅಥವಾ ಕಾಸರಗೋಡಿಗೆ ಹೋಗಬೇಕು, ನಿಮಗೆ ಬಸ್ ಬೇಕಾದ್ರೆ ಬದಿಯಾಡಕದಲ್ಲಿ ಉಂಟು. ಅದೇ ರೀತಿ ನಿಮಗೆ ಎಲ್ಲ ಸೌಕರ್ಯ ಸಿಗುವ ಒಂದು ಪ್ಲೇಸ್ ಆಗಿದೆ ಬದಿಯಾಡಕ. ಬದಿಯಾಡಕ ಕೇರಳ ಕರ್ನಾಟಕ ಗಡಿ ಸಮೀಪ ಇರುವ ಒಂದು ಪ್ಲೇಸ್ ಆಗಿದೆ ಬದಿಯಾಡಕ. ಬದಿಯಾಡಕಗೆ ಹತ್ತಿರ ಆಗುವ ಪ್ಲೇಸ್ ಯಾವುದು, ಕುಂಬಳೆ, ಮಂಗಳೂರು, ಕಾಸರಗೋಡು, ಪುತ್ತೂರು, ಪೆರ್ಲ ಇದೆಲ್ಲ ಹತ್ತಿರ ಆಗುವ ಒಂದು ಸಿಟಿ ಆಗಿದೆ ಈ ಬದಿಯಾಡಕ, ಒಂದು ಸೆಂಟ್ರಲ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ಯಾವೆಲ್ಲ ಟೆಂಪಲ್ ಹತ್ತಿರ ಆಗ್ತದೆ, ಒಂದು ಮಧುರು ಟೆಂಪಲ್, ಮಲ್ಲ ಟೆಂಪಲ್, ಮತ್ತೆ 2 ವರ್ಷಕ್ಕೊಮ್ಮೆ ನಡೆಯುವ ಒಂದು ಉರುಸು ಉಂಟು, ಮಸೀದಿ ಉರುಸು ಅಂತ ಹೇಳುತ್ತಾರೆ. ಇದು ಫೇಮಸ್ ಆಗಿರೋ ಒಂದು ಉರುಸ್ ಆಗಿದೆ, ಇದೊಂದು ಫೇಮಸ್ ಆಗಿ ಉರುಸ್ ಆಗಿದೆ ಈ ಬದಿಯಾಡಕ ಏರಿಯಾದಲ್ಲಿ. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೇನೆ. ಮತ್ತೆ ಇಲ್ಲಿಯ ಗಣೇಶ್ ಚತುರ್ಥಿ ಫೇಮಸ್ ಆಗಿರೋ ಒಂದು ಇದಾಗಿದೆ ಈ ಒಂದು ಬದಿಯಾಡಕದಲ್ಲಿ. ಯಾವೆಲ್ಲ ಕೃಷಿ ಮಾಡ್ತಾರೆ, ಅಡಿಕೆ, ಕೋಕಾ ಮತ್ತೆ ಎಲ್ಲ ರೀತಿ ಕೃಷಿ ಎಲ್ಲ ಮಾಡ್ತಾರೆ, ಮೈನ್ ಆಗಿ ಅಡಿಕೆ ಇರುವುದು ಈ ಏರಿಯಾದಲ್ಲಿ, ಬದಿಯಾಡಕ ಏರಿಯಾದಲ್ಲಿ. ಬದಿಯಾಡಕದಲ್ಲಿ 9
ಒಂಬತ್ತು ಸ್ಕೂಲು ಮತ್ತು ಆರು ಗೌರ್ಮೆಂಟ್ ಆಫೀಸ್ಗಳುಂಟು. ಇದು ನನಗೆ ಗೊತ್ತಿರುವ ಹಾಗೆ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಬೆಲ್ಲನ್ನು ಟೈಮ್ ಟೈಮ್ ಮಾಡಿ. ಅಲ್ಲಿರು ಎಲ್ಲರಿಗೆ ಬೈ ಬೈ.